ಅಲ್ಲ, ಇಡೀ ಜಿಲ್ಲೆಯಲ್ಲಿ ತಮ್ಮ ಕುಟುಂಬದವರು ತಮ್ಮ ಮಾತು ಹೇಳಿದ ಆ ತರ ಕೇಳ್ಕೊಂಡಿರಬೇಕು, ಆ ರೀತಿ ವಾತಾವರಣ. ಗುಲಾಮ್ಗಿರಿ ಮಾಡ್ತಕ್ಕಂಥದ್ದು ಅದು BJP ಸಂಸ್ಕೃತಿ, ನಮ್ದಲ್ಲ. ನಾವೆಲ್ಲ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು. ಈಗೇನು ಕುಮಾರಣ್ಣನ ಬಗ್ಗೆ ನಾವು ಹೇಳಬೇಕಾ, ನಮ್ಮ ಪಕ್ಷದ ಕಾರ್ಯಕರ್ತರೇ ಮಾತಾಡ್ತಾರೆ. 25-30 ವರ್ಷದಿಂದ ನಮ್ಮ ಪಕ್ಷದಲ್ಲಿ ದುಡಿಮೆ ಮಾಡ್ಕೊಂಡು ನಮ್ಮ ಜೊತೆಯಲ್ಲಿ ಏನು ಪಕ್ಷದ ಕಾರ್ಯಕರ್ತರುಗಳನ್ನ ಬಂದಾಗೆಲ್ಲ ಪ್ರೀತಿಯನ್ನು ಸೇರ್ಕೋತಾರೆ. ಹಾಗಾಗಿ ಒಂದು ಯೋಗೀಶ್ವರ ಅವ್ರಿಗೆ ಹೇಳ್ತೀನಿ, ಅದೇನು ಇತ್ತೀಚಿನ ದಿನಗಳಲ್ಲಿ ಸೇರ್ಪಡೆ ಅಂದ್ರಲ್ಲ, ಅವ್ರ ಜೊತೆ ಅವ್ರನ್ನ ನಿಲ್ಸ್ಕೊಳ್ಳೋದು, ಬರಪ್ಪ ಇಲ್ಲಿ ಅಂದ್ಬಿಟ್ಟು ಕತ್ತಿಗೊಂದು ಶಾಲೆ ಹಾಕೋದು BJPದು ಸೇರ್ಪಡೆ ಅನ್ನೋದು, ಅದೆಲ್ಲ ಸೇರ್ಪಡೆ. ಮೊನ್ನೆ ಕೂಡ್ಲೂರಲ್ಲಿ ಮಾಡಿದ್ನಲ್ಲ 120 ಜನ, ಅದು ಸೇರ್ಪಡೆ. ಹಾಗಾಗಿ ಮತ್ತೆ ಯೋಗೀಶ್ವರ ಅವ್ರಿಗೆ ನಾನು ಅವ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಬಿಡಿ. ಅನುದಾನ ತಂದು 1.5 ಕೋಟಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಕೆಲವಷ್ಟೇ ಜನ ಕೊಟ್ಟು ಆ ದುಡ್ಡುಗಳಲ್ಲಿ ಅದನ್ನು ಮಾಡ್ತಾರೆ ಅನ್ನೋ ಮಾತುಗಳನ್ನು ಕೂಡ ಪ್ರಸ್ತಾಪ. ಸರ್ ನೋಡಿ, ಬಹುಶಃ ಅವರು ಗೋವಿಂದಳ್ಳಿ ನಾಗರಾಜಣ್ಣನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗೋವಿಂದಳ್ಳಿ ನಾಗರಾಜಣ್ಣ ಅವರು 17 ಕೋಟಿ ರೂಪಾಯಿ ಕುಮಾರಣ್ಣ ಅವರು ಈ ಸಲ ಏನು 4.5 ವರ್ಷದಲ್ಲಿ ಶಾಸಕರಾದರು, ಅವ್ರಿಗಿಂತ ಜಾಸ್ತಿ ಬೇರೆ ಬೇರೆ ಜಿಲ್ಲೆಯವರು ಬಂದು 60-70 ಕೋಟಿ ತಗೊಂಡು ಮಾಡ್ಕೊಂಡು ಹೋಗಿದ್ದಾರೆ. ನಾವು ಆ ರೀತಿ ಯಾರನ್ನ ಒಬ್ಬರನ್ನ ಇಬ್ಬರನ್ನ ಬೆಳೆಸ್ತಕ್ಕಂಥ ಪಕ್ಷ ಅಲ್ಲ ಇದು. ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಗುರುಸ್ತಕ್ಕಂಥ ಪಕ್ಷ ಯಾವ್ದಾರು ಇದ್ದರೆ ರಾಜ್ಯದಲ್ಲಿ ಅದು ಜನತಾದಳ. ಹಾಗಾಗಿ ಇವರಿಂದ ಕಲಿಬೇಕಾಗಿಲ್ಲ. ನಡೀರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.